ಏನಿವತ್ತು ಮುಳುಬಾಗಲು ತಾಲೂಕು ಕಚೇರಿ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಂಪೂರ್ಣವಾಗಿ ಈ ಒಂದು ತಾಲೂಕಾಡಳಿತವನ್ನು ಅಡ ಇಟ್ಟಿದ್ದಾರೆ. ಒಬ್ಬ ಬಡವ 15 ವರ್ಷ ಆಗಿದ್ರು 50-50 ಫಾರಂ ಹಾಕಿದ್ರು ಯಾವುದೇ ಸರ್ಕಾರಿ ಜಮೀನನ್ನು ಇದುವರೆಗೂ ಮಂಜೂರು ಮಾಡಲ್ಲ. ಅವರ ಹೆಸರಿನಲ್ಲೇ ಬೆಂಗಳೂರರ ತಿಪ್ಪಾರೆಡ್ಡಿ ಅಂತೆ, ಕಿರಣ್ ರೆಡ್ಡಿ ಅಂತೆ, ಶಂಕರ್ ರೆಡ್ಡಿ ಅಂತೆ ಎಲ್ಲ ರೆಡ್ಡಿಗಳಿಗೆ ಇಡೀ ಮುಳಬಾಗಲು ತಾಲೂಕನ್ನು ಸಂಪೂರ್ಣವಾಗಿ ಅಡ ಇಟ್ಟು ಸರ್ಕಾರಿ ಜಮೀನುಗಳನ್ನು ನಿಯತ್ತಾಗಿ ಇಲ್ಲಿನ ಆರ್ ಐಗಳು ಮತ್ತು ವಿ ಎಗಳು ಒಂದು ನೋಂದಣಿ ಇಲಾಖೆ ಸರ್ವೆ ಇಲಾಖೆಯವರುಗಳು ಒಂದು ಶ್ರೀಮಂತರ ಬೂಟು ನಕ್ಕುವ ಮುಖಾಂತರ ಸರ್ಕಾರದ ಸಂಬಳ ಪಡೆದು ಗ್ರಾಮೀಣ ಪ್ರದೇಶದ ಸೇವೆ ಮಾಡದೆ ನಗರದ ಜೀವನಕ್ಕೆ ಹೊಂದಿಕೊಂಡು ಇಡೀ ಸರ್ಕಾರ ಜಮೀನುಗಳನ್ನು ಅವ್ರಿಗೆ ಮಾರಾಟಕ್ಕೆ ಅವ್ರಿಗೆ ಅಡ ಇಟ್ಟಿದ್ದಾರೆ. ಅದರ ಜೊತೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕಾಗಲಿ ಅಂಗೈಯಾಗಲಿ ಕೆಲಸ ಜಾಗ ಸಿಕ್ಕಲ್ಲ ಈ ಒಂದು ತಾಲೂಕಾಡಳಿತಕ್ಕೆ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಂಜೂರು ಮಾಡಬೇಕಾದ್ರೆ ರಾತ್ರಿ ಹಗಲು ದಿನದ 24 ಗಂಟೆ ದುಡಿದು ಕೋಟಿ ಕೋಟಿ ಲೂಟಿ ಮಾಡಿದಂಥ ಆರ್ ಐ ಮತ್ತು ವಿ ಎಗಳನ್ನು ಈ ಕೂಡಲೇ ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು ಹಾಗೂ ಮತ್ತು ಅವರ ವಿರುದ್ಧ ಸುಮಾರು 20 ವರ್ಷಗಳಿಂದ ಅವರು ಆಗಿರೋ ಹಗರಣಗಳನ್ನು ಆ ಒಂದು ಆರ್ ಐ ವಿ ಎಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಆ ದರ್ಖಾಸ್ತು ಕಮಿಟಿಯಲ್ಲಿ ಆಗಿರುವ ಹಗರಣವನ್ನು ಸಿಬಿಐಗೆ ಒಪ್ಪಿಸಬೇಕಂತೇಳಿ ಇವತ್ತು ಸಾಂಕೇತಿಕವಾಗಿ ತಾಲೂಕಾಡಳಿತದಿಂದ ಬಾರ್ಕೋಲ್ ಚಳುವಳಿ ಮುಖಾಂತರ ತಹಸೀಲ್ದಾರ್ಗಳನ್ನು ಒತ್ತಾಯಿಸಿದ್ದೀವಿ. 3 ದಿನ ಒಳಗೆ ಈ ಎಲ್ಲ ಆರ್ ಐ ವಿ ಎ ಮತ್ತು ಸರ್ವೆ ಇಲಾಖೆ ಮತ್ತು ನೋಂದಣಿ ಇಲಾಖೆಗಳಲ್ಲಿ ನೋಟಿಸ್ ಜಾರಿ ಮಾಡಿ ಆಗಿರೋ ಹಗರಣಗಳನ್ನು ತನಿಖೆ ಮಾಡದೇ ಇದ್ದರೆ ಮುಂದಿನ ವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನ್ಯಾಯವನ್ನು ಪಡೆದುಕೊಳ್ಳಕ ಆಗುವ ಅನಾಹುತಗಳಿಗೆ ಈ ತಾಲೂಕಾಡಳಿತ ನೇರ ಹೊಣೆಯಾಗಿರುತ್ತೆ. ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಆಮೇಲೆ ಗುಡಿಪಲ್ಲಿಯಲ್ಲಿ ಫಾರೆಸ್ಟ್ನ ಹುತ್ತಾಕಿದ್ದಾನೆ, ಹೆಸರು ಜಡ್ಬಿ ಮೊಂಬರು ಫಾರೆಸ್ಟ್ನ ಹುತ್ತಾಕವನು. ಅರಣ್ಯ ಇಲಾಖೆಯವರು ಯಾರು ರೈತರು ಅರ್ಧಡಿ ಹೋಗ್ಬಿಟ್ರೆ ಅವ್ರು ಎತ್ತಲ್ಲ ಎಮ್ಮಿಲ್ಲ ಅವ್ರು ಕಟ್ಟಾಕ್ಬಿಟ್ಟು ಕೇಸ್ ಹಾಕ್ತಾರೆ. ಆಮೇಲೆ ದೇವರಾಯ ಸಮುದ್ರ ಗೇಟಲ್ಲಿ ಇರೋದು ಅಕ್ಕಪಕ್ಕದಲ್ಲಿರೋದು ಶಂಕರ್ ರೆಡ್ಡಿ ಅನ್ನೋದು ಸೆಂಟ್ರಲ್ 4 ಎಕರೆ ಹಾಕೊಂಡಿದ್ದಾರೆ. ಆ ಕಡೆನೂ ಇಲ್ಲಿ ಕಡೆ ಸೆಂಟ್ರಲ್ 4 ಎಕರೆ ಕೇಳಿದ್ರೆ 53 ಫಾರಂ ಹಾಕೊಂಡವನು ಯಾರು ಹಾಕ್ತಾನೆ ಆತನ ಬಾರ ಹಾಕ್ತಾನಂತೆ. ನಾವು ಹೇಳೋದಿಷ್ಟೇ ಸರ್, ನಮ್ಮ ಇದು 16 ವರ್ಷಗಳಲ್ಲಿ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡಿ, ಇಲ್ಲಾಂದ್ರೆ ಅವ್ರನ್ನ ದರ್ಖಾಸ್ತು ಕಮಿಟಿಯಲ್ಲಿ 10 ವರ್ಷಗಳಲ್ಲಿ ಏನಾಗಿದೆ ಅದನ್ನು ಸಿಬಿಐ ಗುರುಸಿ ಇಲ್ಲ ನೀವೇ ಅಧಿಕಾರಿಗಳಿಂದ ಸಪಾರಣೆ ಮಾಡಿಸ್ರಿ, ತನಿಖೆ ಮಾಡಿಸ್ರಿ. ಸಂಪೂರ್ಣವಾಗಿ ರಾಷ್ಟ್ರೀಯ ಅಕ್ಕಪಕ್ಕದ ಎಲ್ಲ ಜಮೀನುಗಳನ್ನು ಸರ್ ಸರ್ವೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ ಏನು ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಉಪಯೋಗಿಸ್ಬೇಕು. ಖಂಡಿತ. ಎರಡನೇದು ಆರ್ ಐ ವಿ ಎಗಳನ್ನ ಸಂಪೂರ್ಣ ವಿವರನ ಇಲ್ಲೊಂದು ದೊಡ್ಡ ಬೋರ್ಡ್ ಹಾಕಿ ಇಲ್ಲ ಅವನು ಲೀಸ್ಟ್ ಕೊಟ್ಬಿಡಿ, ನಾನೇ ಪ್ರಿಂಟ್ ಮಾಡಿಸ್ಕೊಂಬಂದು ಇಲ್ಲಿ ಹಾಕ್ಬಿಡಿ. ಖಂಡಿತವಾಗ್ಲೂ ಯಾ ಆರ್ ಐ ಯಾವ ಊರಿಗೆ ಸೀಮಿತ ಅವ್ರ ನಂಬರು ಅವರ ನಗರದಲ್ಲಿ ಏನನ್ನ ಕಾಣಿಸಿದಾರೆ ಅಂದರೆ ಅವ್ರ ಮೇಲೆ ಕೇಸ್ ಹಾಕಿ. ಆಯ್ತು. ರಿಯಲ್ ಎಸ್ಟೇಟ್ ತೆರಿಗೆಗಳನ್ನು ಅವ್ರು ಇದು ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ಏನು ಸರ್ ನೆಕ್ಸ್ಟ್ ನೀವು ಇದಾಗುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ಟಪಾಲ್ ಸೆಕ್ಷನ್ ಇದೆಯಲ್ಲ, ನಾವೇನು ನಿಮ್ಗೆ ಅರ್ಜಿ ಕೊಡ್ತೀವಿ ಅದು ಯಾಕೆ ಅವ್ರು ರಿಯಲ್ ಎಸ್ಟೇಟ್ ಅವ್ರು ಕೊಡೋದು, ದಲ್ಲಾಳಿಗೆ ಯಾಕೆ ಕೊಡೋದು, ಅವರು ಜೆರಾಕ್ಸ್ ಮಾಡಿ ವಿತ್ ಇನ್ 10 ನಿಮಿಷ ನಿಮ್ಗೆ ಕೂಡ ಬಂದಿರಲ್ಲ, ಅವ್ರು ವಾಟ್ಸಪ್ಪಲ್ಲೇ ಫೇಸ್ಬುಕ್ಕಲ್ಲಿ ಇರ್ತದೆ ಅಲ್ಲ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇರ್ತದೆ. ಇನ್ನು ಆ ಇದು ನೋಂದಣಿ ಇಲಾಖೆ ಕೇಳಂಗಿಲ್ಲ, ಪಿ ನಂಬರ್ಗಳು ತೆಗೆದಬೇಕಾದ್ರೆ ಇವಾಗ ಕೊಡಿಸ್ಬಿಟ್ಟು ಮತ್ತೆ ಪಿ ನಂಬರ್ಗಳು ಕೊಡಿಸ್ತಾ ಇದ್ದಾರೆ, ಅದನ್ನು ಅವ್ರು ಕೊಟ್ಟು ಒಂದು ಸರ್ವೆ ಮಾಡಿ ದಯವಿಟ್ಟು ಇದು ಮಾಡಿ. ಇಲ್ಲ ಅಂದರೆ ಖಂಡಿತವಾಗಲೂ ಯಾವಾಗ ಬೀಗ ಆಗ್ತಾರೆ ಅಂತ ಗೊತ್ತಿಲ್ಲ, ಗಂಟು ಬೀಗ ಆಯ್ತು ಗ್ಯಾರಂಟಿ. ಆರೈಗ್ಲಿ ಬೀಗ ಊರುಗಳಲ್ಲಿ ಸಿಕ್ಕಿದ್ರೆ ಏನೋ ರಿಯಲ್ ಎಸ್ಟೇಟ್ ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗೋಕೆ ನಾವು ಜವಾಬ್ದಾರಲ್ಲ, ಇದರಲ್ಲಿ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಒಂದು ಕೋಲ್ ಕೊಡಮ್ಮ ಆರೈಕೆಲ್ಲ ನೋಡ್ಕೊಳ್ಳಿ ಅಲ್ಲ, ಇದರಲ್ಲೇ ತಗೊಂಬಿಡಿ ನೀವು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.